ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನೂ ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿನೂ ಆಡ್ಬೋದು ಇಲ್ಲ ಕಮ್ಮಿನೂ ಆಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನು ಆಡಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲ ಇದೆ, ಟೂರ್ನಮೆಂಟ್ ಫ್ಯೂಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆ ನನಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಇದು ಒರಿಜಿನಲ್ ಎಚ್ ಎಮ್ ಟಿಗಳು, ಅದೇ ಸೇಲ್ಗಿಲ್ಲ, ಬರೀ ವಿಡಿಯೋ ಅಷ್ಟೇ. ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಎಂಜಾಯ್ ಮಾಡ್ತೀರಾ ಫ್ರೆಂಡ್ಸ್? ಇವತ್ತು ಯಾಕಂದರೆ ತುಂಬ ನನಗೆ ಕಮೆಂಟ್ಸು ಮತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು ನಿಮ್ಮ ಮನೆಯದು ಅಕ್ಕಿಗಳ್ದು ವಿಡಿಯೋ ಮಾಡೋಕ್ಕೆ ಅಂತ. ಮೇಯ್ನ್ ಏನು ಗೊತ್ತಾ ಫ್ರೆಂಡ್ಸ್, ತುಂಬ ಜೊತೆಗಳಿದೆ ನನ್ನ ಹತ್ರ, ಅಷ್ಟು ಅಕ್ಕಿಗಳ್ದು ಮಾಡೋಕ್ಕಾಗಲ್ಲ ವಿಡಿಯೋ. ನನಗೆ ಯಾವುದ್ಯಾವುದು ಇಷ್ಟ ಆಯಿತು ಆ ಟೈಮ್ಗೆ, ಯಾವುದ್ಯಾವುದು ಜೊತೆ ಕೈಗೆ ಸಿಕ್ತು ಅದೆಲ್ಲ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಇಷ್ಟ ಆಗತ್ತೆ ನಿಮಗೆ, ತುಂಬ ಖುಷಿ ಪಡ್ತೀರಾ. ಒಳ್ಳೊಳ್ಳೆ ಜಾತಿ ಇದು ಅಕ್ಕಿಗಳು ಹಾಕೀನಿ. ಮತ್ತು ಇನ್ನೊಂದು ಫ್ರೆಂಡ್ಸ್, ಇದರಲ್ಲಿ ಯಾವುದು ಸೇಲ್ಗಿಲ್ಲ, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬಿಡಿ. ಅಕ್ಕಿ ಇದರಲ್ಲಿ ಯಾವ್ದಾದ್ರು ಬೇಕು ಅಂದ್ರೂ ಯಾರಿಗೂ ಸಿಗಲ್ಲ, ಇದರಲ್ಲಿ ಒಂದು ಅಕ್ಕಿನೂ ಸೇಲ್ಗಿಲ್ಲ. ನೀವೆಲ್ಲ ಖುಷಿ ಪಡಲಿ, ನಿಮಗೆಲ್ಲ ಅಕ್ಕಿ ಇಷ್ಟ ಆಗಲಿ, ಇಂಥ ಅಕ್ಕಿಗಳು ನೋಡೋಕ್ಕೆ ಸಿಗಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡಿರೋದು. ಇದು ಒಂದು ವಿಡಿಯೋ ನೋಡಿ ಫ್ರೆಂಡ್ಸ್, ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿದೆ ಅಕ್ಕಿಗಳು, ಒಂದೊಂದು ಅಕ್ಕಿನೂ ನಿಮ್ಗೆ ಇಷ್ಟ ಆಗುತ್ತೆ. ಮತ್ತು ಫ್ರೆಂಡ್ಸ್, ನಿಮ್ಮ ಗುರುಗಳು ಅಂತ ಇರ್ತಾರಲ್ಲ ಅವ್ರಿಗೂ ತೋರಿಸಿ, ಯಾಕಂದರೆ ತುಂಬ ಸಿಕ್ಕಾಪಟ್ಟೆ ಹಳೆಯ ಲೈನ್ ಅಕ್ಕಿಗಳು ಇವೆಲ್ಲ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಇಂಥ ಬಣ್ಣ ಇಂಥ ಕಣ್ಣು ಎಲ್ಲ ನೋಡಬೇಕು ಅಂತ. ತುಂಬ ಇವಾಗ ಸಿಗಲ್ಲ ಅಕ್ಕಿಗಳು, ಹಳೆಯ ಲೈನ್ ಅಕ್ಕಿಗಳು ನೀವು ಹುಡುಕಿದ್ರೂ ತುಂಬಾ ಕಮ್ಮಿ ಸಿಗೋದು. ಆದಷ್ಟು ನಾನು ಎಷ್ಟು ಹಳೆ ಅಕ್ಕಿಗಳ್ದು ಮಾಡೋಕ್ಕಾಗತ್ತೆ ಅಷ್ಟು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಇಂಥ ತುಂಬ ಒಳ್ಳೆ ಒಳ್ಳೆ ಅಕ್ಕಿ ವಿಡಿಯೋಗಳು ಹಾಕ್ತಾ ಇರ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ, ತುಂಬಾ ಖುಷಿಯಾಗತ್ತೆ ನಿಮಗೆ. ಕತಂಗ್ ಗಂಡು ದುಮಾರೆಗ್ದಾರ್ ಹೆಣ್ಣು, ಗಂಡಲ್ಲಿ ಸೌಂಡ್ ತುಂಬ ಕಮ್ಮಿ, ತುಂಬ ಹಳೆಯ ಗಂಡು, ವಯಸ್ಸಾಗಿದೆ, ಪಟಗಳೆಲ್ಲ ಚೆನ್ನಾಗಿ ಮಾಡುತ್ತೆ, ತುಂಬ ವಯಸ್ಸಾಗಿರೋ ಗಂಡಿದು. ಜೋಸ್ ನೋಡಿ ಹೆಂಗಿದೆ ಅಂತ ಗಂಡಿಗೆ. ದುಮಾರೆಗ್ದಾರು ಹಳೆ ಬಣ್ಣ ಇದು, ಗಂಡು ಹಳೆ ಬಣ್ಣ ಹಳೆ ಕಣ್ಣು. ಇವಾಗ ಏನು ಕತಂಗ್ ಗಂಡು ತೋರಿಸ್ದೆ, ಶೇಪ್ ನೋಡ್ಕೊಳಿದ್ದು ಹೆವಿ ಲಾಲ್ ಕಟ್ಟಿದೆ, ಮೀಡಿಯಂ ವೈಬ್ರೇಷನ್ನು, ಲೆಂತ್ ಚೆನ್ನಾಗಿದೆ, ಒಳ್ಳೆ ಲೆಂತ್. ನೋಡಿ ಫ್ರೆಂಡ್ಸ್, ತಲೆ ಶೇಪು ಚೋಂಚೆಲ್ಲ ನೋಡ್ಕೊಳ್ಳಿ, ತುಂಬ ಇಷ್ಟ ಆಗತ್ತೆ ಇದು ಕಣ್ಣು ನಿಮಗೆ. ಇದು ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬಾ ಇಷ್ಟ ಆಗತ್ತೆ ನಿಮಗೆ. ಫ್ರೆಂಡ್ಸ್, ಇದು ಇವಾಗ ಏನು ಹೆಣ್ಣು ತೋರಿಸ್ದೆ, ಇದು ಶೇಪೆಲ್ಲ ನೋಡ್ಕೊಳ್ಳಿ, ಲಾಲ್ ಕಟ್ಟು ಇದೆಲ್ಲೂ ಎದ್ದು ಕಾಣತ್ತೆ, ಅದಕ್ಕೆ ಕತಂಗ್ ಹಾಕಿರೋದು. ಲಾಲ್ ಕಟ್ಟಿದಲ್ಲಿ ಜಾಸ್ತಿ ಇದೆ ಅಂದ್ಬಿಟ್ಟು ಕತಂಗ್ ಹಾಕಿರೋದು.
ಮೀಡಿಯಂ ಸೈಜ್ ಅಕ್ಕಿ, ಬಣ್ಣ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ, ತುಂಬ ರೆಡ್ಡಾರು. ತಲೆ ಶೇಪು ಚೋಂಚೆಲ್ಲ ನೋಡ್ಕೊಳ್ಳಿ, ಇದು ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ತುಂಬ ಇಷ್ಟ ಆಗತ್ತೆ ನಿಮಗೆ. ಜ್ಯಾಕ್ ಗಂಡು, ಜ್ಯಾಕ್ ಹೆಣ್ಣು, ಗಂಡು ಹೆಣ್ಣು ಎರಡಕ್ಕೂ ಬಿಳೆ ಕಚ್ಚಿಬಿಟ್ಕೊಳಿದೆ. ಈ ಗಂಡು ಒಂದು 7 ವರ್ಷದ ಗಂಡು, ಒಂದು 6 ವರ್ಷದ ಹೆಣ್ಣಿದು. ಕ್ವಾಲಿಟಿ, ಶೇಪು ಎಲ್ಲ ನೋಡ್ಕೊಳ್ಳಿ. ಹೆಣ್ಣು ಒಂಥರ ಫ್ಯಾನ್ಸಿ ಅಕ್ಕಿ ಥರ ಕಾಣಿಸುತ್ತೆ. ಕಾಲಲ್ಲಿ ಬೂಟು, ತಲೆ ಮೇಲೆ ಜುಟ್ಟು, ಒಂಥರ ಫುಲ್ ಫ್ಯಾನ್ಸಿ ಅಕ್ಕಿ ಥರ ಕಾಣಿಸುತ್ತೆ ಹೆಣ್ಣು. ಪಟ್ಟಗಳು ಬೆಳಗ್ಗೆ ಬಿಟ್ಟರೆ ಸಾಯಂಕಾಲ ಗಂಟಲು ಆಡಿದೆ ಇದರಲ್ಲಿ. ಇದು ಇವಾಗ ಏನು ಜ್ಯಾಕ್ ಗಂಟು ತೋರಿಸ್ದೆ, ಇದು ಶೇಪು, ತಿರಿ ಶೇಪು, ವೈಬ್ರೇಷನ್ನು ಮೀಡಿಯಮ್ಮು, ತಿರಿ ಶೇಪು ಇಲ್ಲಿ ಕಚ್ಬಿಟ್ಟಿದೆ. ಲೆಂತ್ ಚೆನ್ನಾಗಿದೆ ಅಕ್ಕಿ, ಎದೆ ಸ್ವಲ್ಪ ಅಗಲ. ತಲೆ ಶೇಪು ಅಗಲ. ಜ್ಯಾಕಲ್ಲಿ ಬಾದಾಮಿ ಶೇಡ್ ಕಣ್ಣಿದು, ಬಾದಾಮಿ ಶೇಡು ಕಣ್ಣು. ಕಣ್ಣದ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಗಂಡು ಹೆಣ್ಣು ಹೆಂಗೆ ಮ್ಯಾಚ್ ಮಾಡಿರ್ತೀವಿ ಅಂತ. ಇದು ಇವಾಗ ಏನು ಜ್ಯಾಕ್ ಹೆಣ್ಣು ತೋರಿಸ್ದೆ, ಇದಕ್ಕೆ ಶೇಪ್ ನೋಡ್ಕೊಳ್ಳಿ. ವೈಬ್ರೇಷನ್ನು ಇದರಲ್ಲೂ ಮೀಡಿಯಂ ವೈಬ್ರೇಷನ್ನು. ತಿರಿ ಇದ್ದು ಶಾರ್ಪ್ ತಿರಿ, ಉದ್ದ ತಿರಿ. ಇದೆಲ್ಲೂ ಕಚ್ಚಿಬಿಟ್ಟೆಲ್ಲ ಇದೆ. ಮೀಡಿಯಂ ಸೈಜ್ ಅಕ್ಕಿ, ಗಂಡು ಬಂದ್ಬಿಟ್ಟು ಉದ್ದ ಜಾಸ್ತಿ ಇತ್ತು, ಹೆಣ್ಣು ಮೀಡಿಯಂ ಸೈಜ್ ಹೆಣ್ಣು. ತಲೆ ಶೇಪು ಎರಡದು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಹೆಣ್ಣಿನ ಕಣ್ಣು ನೋಡಿ, ಗಂಡಿನ ಕಣ್ಣಲ್ಲಿ ಏನೇನು ಕಮ್ಮಿ ಇತ್ತು ಹೆಣ್ಣಿನ ಕಣ್ಣಲ್ಲಿ ಅದೆಲ್ಲ ಜಾಸ್ತಿ ಇದೆ. ಗಂಡು ಹೆಣ್ಣದ ಕಣ್ಣು ಇನ್ನೊಂದ್ಸತಿ ನೋಡ್ಕೊಳ್ಳಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡತ್ತೆ. ಇದು ಒಂದ್ ಸೈಡ್ ಕಣ್ಣು, ಇದು ಇನ್ನೊಂದ್ ಸೈಡ್ ಕಣ್ಣು. ಫ್ರೆಂಡ್ಸ್ ಇದು ಕುಲ್ಮೈಗಳಿದು. ಈ ಬಣ್ಣನು, ಈ ಲೈನು, ಈ ಜಾತಿ ತುಂಬಾನೇ ಕಮ್ಮಿ ಕಾಣಿಸೋದು ಇವಾಗ. ಗಂಡು ಹೆಣ್ಣು ಎರಡೂ ಒಂದೇ ಲೈನ್ ಹಾಕಿ, ಕುಲ್ಮೈ ಗಂಡಿದು, ಕುಲ್ಮೈ ಹೆಣ್ಣು. ಇದರಲ್ಲಿ ನಿಮ್ಗೆ ಆಟ ಬಂದ್ಬಿಟ್ಟು ಛತ್ರಿಯಿಂದ ಒಂದು 20-30 ಅಡಿ ಹೈಟಲ್ಲಿ ಆಡೋ ತಕ್ಕಿ ಅಷ್ಟೇ, ತುಂಬ ಜಾಸ್ತಿ ಮೇಲಾಗಲ್ಲ. ಬಾಜಿ ಮಾಡೋ ಟೈಮಲ್ಲಿ ಮಾತ್ರ ಹೊಡೆದ್ರೆ ಒಂದೊಂದು ಬಾಜಿನೂ 10-15 ಅಡಿ ಮೇಲಾಗ್ತಾ ಇರೋ ತಕ್ಕಿ. ಅಂಥದ್ದು ಕಮ್ಮಿ ಅಂದ್ರೂ ಒಂದು ಸತಿ ನಿಂತ್ಕೊಂಡ್ರೆ
ಒಂದು 10-15 ಏಟ್ ಹೊಡೆಯುತ್ತೆ. ಸಾಯಂಕಾಲ ಗಂಟ್ಲ ಆರಾಮಾಗಿ ಆಡತ್ತೆ. ಈ ಗಂಡು ಬಂದ್ಬಿಟ್ಟು 11 ಗಂಟೆ ಆಡಿರೋ ಗಂಡು, ಇವಾಗ ಒಂದು 7-8 ವರ್ಷ ಅಕ್ಕಿ. ಇದು ಮೇನ್ ಏನಂದರೆ ಈ ಬಣ್ಣಗಳು ತುಂಬ ರೇರ್ ಆಗಿಬಿಟ್ಟಿದೆ ಇವಾಗ. ಕ್ವಾಲಿಟಿ ಅಕ್ಕಿಗಳು ಮೇನ್ ಏನಂದರೆ ಕ್ವಾಲಿಟಿ ಅಕ್ಕಿಗಳನ್ನೇ ರೇರ್ ಆಗಿಬಿಟ್ಟಿದೆ ಇವಾಗ. ಇದು ಒರಿಜಿನಲ್ಲು ಕುಲ್ಮೈ ಅಕ್ಕಿ. ಇದು ಇವಾಗ ಏನು ಕುಲ್ಮೈ ಹೆಣ್ಣು ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ. ರೆಕ್ಕೆ ಸ್ವಲ್ಪ ಅಗಲ, ರೆಕ್ಕೆ ವೈಬ್ರೇಷನ್ ನೋಡ್ಬೋದು, ತುಂಬ ಜಾಸ್ತಿ ಇದೆ ವೈಬ್ರೇಷನ್ನು. ಬಣ್ಣ ಫುಲ್ ಕುಲ್ಮೈ. ಇದು ಗಂಡು ಹೆಣ್ಣು ಎರಡೂ ಒಂದೇ ಲೈನ್ ಹಾಕಿ ಕುಲ್ಮೈ. ಇದು ಎದೆ ಮೀಡಿಯಮ್ಮು, ಚೋಂಚು ಚೋಂಚು ಉದ್ದ, ತಲೆ ಶೇಪ್ ನೋಡ್ಕೊಳ್ಳಿ. ಇದು ಕುಲ್ಮೈ ಹೆಣ್ಣು. ಇದು ಇದು ಕಣ್ಣ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಲೈಟಾಗೆ ಬಾದಾಮಿ ಶೇಡ್ ಕಣ್ಣಿದು. ಔಟ್ರಿಂಗು ಬ್ಲ್ಯಾಕು, ಡಾರ್ಕ್ ಆಗಿಲ್ಲ, ಲೈಟಾಗಿದೆ. ಪುತ್ಲಿ ಸುತ್ತಲೂ ಗ್ರೇ ಶೇಡು, ಚೆನ್ನಾಗಿದೆ, ಎದ್ದು ಕಾಣತ್ತೆ. ಅದು ಕೆಳಗಡೆ ಕ್ರ್ಯಾಕ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ವೈಬ್ರೇಷನ್ನು ಕಣ್ಣಲ್ಲಿ ಮೀಡಿಯಮ್ಮು. ಫ್ರೆಂಡ್ಸ್ ನೋಡಿ, ಇದು ಕುಲ್ಮೈ ಗಂಡು. ಇದೇ ಗಂಡು ಆಡಿರೋ ಗಂಡಿದು. ಇದುದೂ ರೆಕ್ಕೆ ಅಗಲ ಚೂಪಿಲ್ಲ, ಉದ್ದನೂ ಜಾಸ್ತಿ ಇಲ್ಲ. ವೈಬ್ರೇಷನ್ ಗಂಡಲ್ಲಿ ಮೀಡಿಯಮ್ ಆಗಿದೆ. ಬಣ್ಣ ಫುಲ್ ಕುಲ್ಮೈ ಬಣ್ಣ. ಮೀಡಿಯಂ ಸೈಜ್ ಚೋಂಚು, ತಲೆ ಶೇಪ್ ಚೆನ್ನಾಗಿದೆ. ಫುಲ್ಲು ಬಾದಾಮಿ ಶೇಡ್ ಕಣ್ಣು. ಹೆಣ್ಣಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಡಾರ್ಕ್ ಆಗಿದೆ. ಆದರೆ ಅಗಲ ಕಮ್ಮಿ ಇತ್ತು, ಇದಲ್ಲಿ ಅಗಲ ಜಾಸ್ತಿ ಇದೆ. ಔಟ್ರಿಂಗು ಒಂದೇ ಲೈನಲ್ಲಿ ಬಂದಿರೋದಕ್ಕೆ ಎರಡಕ್ಕೂ ತುಂಬ ಕಮ್ಮಿ ಇದೆ ಔಟ್ರಿಂಗು. ಲೈಟಾಗಿದೆ, ಕಣ್ಣಲ್ಲಿ ಕ್ರ್ಯಾಕ್ಸು, ಗಂಡು ಹೆಣ್ಣು ಎರಡಿಗೂ ತುಂಬ ಚೆನ್ನಾಗಿದೆ. ವೈಬ್ರೇಷನ್ ಕಣ್ಣಲ್ಲಿ ಎರಡಕ್ಕೂ ಮೀಡಿಯಂ ವೈಬ್ರೇಷನ್ನು. ಫ್ರೆಂಡ್ಸ್ ಇದು ನೋಡಿ, ತಾಮ್ರಲ್ ಹೆಣ್ಣು, ಆನೇಕಲ್ ಗಂಡು, ಎರಡೆರಡು ದಸ್ತ ಅಕ್ಕಿ ಇವೆರಡೂ. ಹೆಣ್ಣು ಒಂದೆರಡು ದಸ್ತದು, ಗಂಡು ಒಂದೆರಡು ದಸ್ತದು. ಹೆಣ್ಣು ನಮಗೆ ಗೊತ್ತಿರೋರು ಕೊಟ್ಟಿದ್ರಿ, ಗಣಪಟ ಅಂದ್ಕೊಂಡು ಕೊಟ್ಟಿದ್ರಿ. ತುಂಬ ಸಿಕ್ಕಾಪಟ್ಟೆ ಬಾಜಿ ಮಾಡೋದು. ಏನೊಂದು ಆಡಿದ್ರೇನು ಒಂದು 3/4 ಗಂಟೆ 1 ಅವರ್ ಆಡಿರ್ಬೋದು ಅಷ್ಟೇ. ಈ ಗಂಡು ಬಂದ್ಬಿಟ್ಟು ದಿನೇಶ್ ಅಂದ್ಬಿಟ್ಟು, ನಾನು ಒಬ್ಬರದು ವಿಡಿಯೋ ಹಾಕಿದ್ದೆ, ಅವ್ರ ಮನೆಯಲ್ಲಿ 9 ಗಂಟೆ ಆಡಿರೋ ಗಂಡಿದು. ಆನೇಕಲ್ ಗಂಡಿಗೂ ನಮ್ಮ ಮಳೆ ತಾಮ್ರಲ್ಲಿದೆ, ಆನ್ಲೈನ್ಗೂ ಜೊತೆ ಮಾಡಿರೋದು, ಫಸ್ಟ್ ಟೈಮ್ ಜೊತೆ ಹಾಕಿರೋದಿದ್ದು. ಹೆಣ್ಣಿಂದು ಹೈಟು, ಲೆಂತು, ಶೇಪು, ಇದಕ್ಕೆ ಮೇನ್ ಗಂಡು ಸಿಗೋದೇ ಕಷ್ಟ ಇದಕ್ಕೆ. ಯಾಕಂದರೆ ತುಂಬ ಲೆಂತ್ ಅಕ್ಕಿ, ರೆಕ್ಕೆ ಎಲ್ಲ ಹೊಡೆದ್ಬಿಟ್ಟಿದ್ದೀವಿ. ಏನೊಂದು 1/4 ಗಂಟೆ 3/4 ಗಂಟೆ ಆಡಿರ್ಬೋದು ಹೆಣ್ಣು ಅಷ್ಟೇ. ಅದು ಏಟ್ ಜಾಸ್ತಿ ಮಾಡ್ಕೊಂಬಿಡ್ತು. ಆಮೇಲೆ ಮಸ್ತಿಗೆ ಬಂತು, ಅವ್ರು ಹಂಗೆ ರೆಕ್ಕೆ ಹೊಡೆದಿಕ್ಕಿದ್ರು, ಮೊನ್ನೆ ತಂದುಕೊಟ್ರು. ಇದು ನೋಡಿ ಫ್ರೆಂಡ್ಸ್, ಹೆಣ್ಣು ಇವಾಗ ಏನು ತೋರಿಸ್ದೆ, ಬಾಲ ಶೇಪು, ಬಾಲ ಲೆಂತೆ ನೋಡ್ಕೊಳ್ಳಿ, ಎಲ್ಲ ಸೂಪರ್ ಆಗಿದೆ. ರೆಕ್ಕೆ ಎಲ್ಲ ಫುಲ್ ಹೊಡೆದ್ಬಿಟ್ಟಿದ್ದೀವಿ, ವೈಬ್ರೇಷನ್ ಹೆವಿ ಇರತ್ತೆ ಈ ಲೈನಲ್ಲಿ.
ತುಂಬ ಲೆಂತ್ ಅಕ್ಕಿ ಇದು, ಹೆಣ್ಣು ಎದೆ ಶೇಪು ಚೆನ್ನಾಗಿದೆ, ತಲೆ ಶೇಪು ಮೀಡಿಯಮ್ ಸೈಜ್ ಚೌಂಚು, ಕಣ್ಣು ನೋಡಿ ಗ್ರೇ ಕಲರ್ ಕಾಣತ್ತೆ ಕಣ್ಣು, ಎರಡು ದಸ್ತದ ಅಕ್ಕಿ ಇದು. ಕಣ್ಣಲ್ಲಿ ಏನೇನು ಕ್ವಾಲಿಟೀಸ್ ಇರಬೇಕು ಎಲ್ಲ ತುಂಬ ಚೆನ್ನಾಗಿದೆ ಇದರಲ್ಲಿ. ಇದಿನ್ನೂ ವಯಸ್ಸಾಗ್ತಾ ಆಗ್ತಾ ಕಪ್ಪು ಅನ್ನೋದು ಇನ್ನೂ ಜಾಸ್ತಿ ಆಗತ್ತೆ, ವೈಬ್ರೇಷನ್ ನೋಡ್ಬೋದು. ಕಣ್ಣಿನ ಕ್ವಾಲಿಟೀಸ್ ಎಲ್ಲ ನೆನ್ಪಿಕೊಳ್ಳಿ ಫ್ರೆಂಡ್ಸ್. ಇದರಲ್ಲಿ ನಕರೆ ಇವತ್ತು ಆಗ್ತಾ ಇರೋದು ತುಂಬ ಒಳ್ಳೊಳ್ಳೆ ಅಕ್ಕಿಗಳು ಆಗ್ತಾ ಇದ್ದೀನಿ ವಿಡಿಯೋನ. ಒಂದೊಂದು ಅಕ್ಕಿದೂ ಕಣ್ಗಳು ನ್ಯಾಪ್ಕ ಇಟ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಆನೆಕಲ್ ಗಂಟು ತೋರಿಸ್ದೆ, ಇದ್ರ ಶೇಪ್ ನೋಡ್ಕೊಳ್ಳಿ, ಲಾಲ್ ಕಟ್ಟು ಲೈಟಾಗಿದೆ, ವೈಬ್ರೇಷನ್ ಲೈಟಾಗಿದೆ. ಸ್ವಲ್ಪ ಗಾಬರಿ ಅಕ್ಕಿ, ಹೆಣ್ಣಿಗಿಂತ ಸ್ವಲ್ಪ ಲೆಂತ್ ಕಮ್ಮಿ, ಹೆಣ್ಣು ಲೆಂತ್ ಜಾಸ್ತಿ ಇದೆ. ಎದೆ ಶೇಪು ಎರಡೂ ಚೆನ್ನಾಗಿದೆ. ಇನ್ನು ನೋಡಿ ಫ್ರೆಂಡ್ಸ್, ಇದು ಚೋಂಚು ಉದ್ದ, ತಲೆ ಶೇಪ್ ನೋಡ್ಕೊಳ್ಳಿ, ಇದು ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್, ಫುಲ್ಲು ಬಾದಾಮಿ ಶೇಡ್ ಕಣ್ಣಿದು, 9 ಗಂಟೆ ಆಡಿರೋ ಗಂಡಿದು ಕಣ್ಣು ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಹೆಣ್ಣದ ಕಣ್ಣು ಗಂಡದ ಕಣ್ಣು ಎರಡು ಹಿಂಗ್ ಮ್ಯಾಚ್ ಮಾಡಿದೀವಿ ನಾವು. ಫ್ರೆಂಡ್ಸ್, ಇದು ತುಂಬ ಹಳೆ ಲೈನ್ ಧೂಮಗಳು, ಇದರಲ್ಲೂ ಅಷ್ಟೇ ಪಟ್ಟ ಕತ್ಲ ತನಕ ಆಡಿದೆ, ಬೆಳಗ್ಗೆ ಬಿಟ್ಟರೆ ಸಾಯಂಕಾಲ ತನಕ ಆರಾಮಾಗತ್ತೆ ಪಟ್ಟಗಳು. ಇದರಲ್ಲಿ ಬಾಜಿ ಲೈನ್ ಜಾಸ್ತಿ ಇರತ್ತೆ, ಸರ್ಕಣಿ ಜಾಸ್ತಿ ಇರತ್ತೆ. ಇದು ನೋಡ್ಬೋದು ತುಂಬ ಹಳೆಯ ಬಣ್ಣ ಇದು. ಮೊಟ್ಟೆ ಮೇಲೆ ಇತ್ತು, ಇವಾಗ ಹಂಗೆ ತೆಗೆದು ವಿಡಿಯೋ ಮಾಡ್ತಾಯಿದ್ದೀನಿ. ಗಂಡಿಗೆ ಕಚ್ಚಿಬಿಟ್ಟಲ್ಲ ನೋಡಿ. ಮತ್ತು ತುಂಬ ಜನಕ್ಕೆ ಹಿಂಗೆ ರೆಕ್ಕೆ ಕೆಳಗಡೆ ಬಿಟ್ಟಿರೋದು ಇಷ್ಟ ಆಗಲ್ಲ, ಒಂಥರ ವೀಕ್ನೆಸ್ ಥರ ಅದು, ಏನು ಮಾಡೋಕ್ಕಾಗಲ್ಲ. ಇದು ವಯಸ್ಸು ಜಾಸ್ತಿ ಆಗಿದೆ ಅಕ್ಕಿಗೆ, ರೆಕ್ಕೆ ಹಂಗೆ ಕೆಳಗಡೆ ಬಿಟ್ಟಿರತ್ತೆ. ಅಕ್ಕಿ ಚೆನ್ನಾಗಿದ್ರೆ ಸಾಕು, ಅದ್ರಲ್ಲಿ ಪಟಾಗಳಾದರೆ ಸಾಕು, ರೆಕ್ಕೆ ಕೆಳಗಡೆ ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ, ಪಟಾಗಳೆಲ್ಲ ಹಂಗೆ ಬರುತ್ತೆ ಅಂತೇನಿಲ್ಲ. ಮೇನ್ ಏನಂದರೆ ಬಾಡಿ ವೀಕ್ನೆಸ್ಗೂ ಹಂಗೆ ರೆಕ್ಕೆನ ಕೆಳಗಡೆ ಬಿಡುತ್ತೆ. ಈ ಗಂಡು ಹೆಣ್ಣದ ಬಣ್ಣ ಬಂದ್ಬಿಟ್ಟು ತುಂಬ ಹಳೆ ಬಣ್ಣ, ಬಣ್ಣ ನೋಡ್ಕೊಳ್ಳಿ ತುಂಬ ಹಳೆ ಬಣ್ಣಗಳಿವು. ಫ್ರೆಂಡ್ಸ್, ಇವಾಗ ಏನು ಗಂಡು ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ. ರೆಕ್ಕೆಗಳೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದು ವೈಬ್ರೇಷನ್ನು ಮೀಡಿಯಮ್ ಆಗಿದೆ, ಕಚ್ಚಿಬಿಟ್ಟಿದೆ. ಲಾಲ್ ಕಟ್ಟು ಲೈಟಾಗಿದೆ, ವೈಬ್ರೇಷನ್ ನೋಡ್ಬೋದು ಮೀಡಿಯಮ್ ಆಗಿದೆ, ಚೆನ್ನಾಗಿದೆ ಲೆಂತ್ ಎಲ್ಲ ಚೆನ್ನಾಗಿದೆ ಅಕ್ಕಿ. ಎದೇನೋ ಅಗಲ ಇದೆ. ಬಣ್ಣ ನೋಡ್ಕೊಳ್ಳಿ ಫ್ರೆಂಡ್ಸ್, ಹಳೆ ಬಣ್ಣಗಳಿವು. ತಲೆ ಶೇಪು ಮೀಡಿಯಮ್ ಸೈಜ್ ಚೊಂಚು, ಇದು ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಇಷ್ಟ ಆಗತ್ತೆ ನಿಮಗೆ. ಅಗ್ಲ ಪುತ್ಲಿ, ಕಣ್ಣಲ್ಲಿ ಕ್ರ್ಯಾಕ್ಸು ತುಂಬ ಇದೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಗ್ಲ ಇದೆ, ಎದ್ದು ಕಾಣತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದು ಕಾಣತ್ತೆ. ವೈಬ್ರೇಷನ್ನು ಮೀಡಿಯಮ್ ವೈಬ್ರೇಷನ್ನು ಫ್ರೆಂಡ್ಸ್. ಇದು ಧೂಮ ಹೆಣ್ಣು, ಇದು ಶೇಪ್ ನೋಡ್ಕೊಳ್ಳಿ. ಇದರಲ್ಲೂ ಲಾಲ್ ಕಟ್ಟು ಲೈಟಾಗಿದೆ, ತಿರಿಗಳು ಎರಡದೂ ಅಗ್ಲ ಇದೆ, ಮೀಡಿಯಮ್ ಸೈಜು, ಜಾಸ್ತಿ ಉದ್ದ ಇಲ್ಲ ಶಾರ್ಪ್ ಇಲ್ಲ, ವೈಬ್ರೇಷನ್ ಎರಡಲ್ಲೂ ಮೀಡಿಯಮ್ಮು. ಒಂದು ಮೊಟ್ಟೆ ಇಟ್ಟಿದೆ, ಇನ್ನೊಂದು ಮೊಟ್ಟೆ ಇದೆ ಇದರಲ್ಲೇ, ಇವತ್ತು ಇಲ್ಲ ನಾಳೆ ಇಟ್ಬಿಡತ್ತೆ. ಲಾಲ್ ಕಟ್ ನೋಡ್ಬೋದು ಎಲ್ಲ ಚೆನ್ನಾಗಿದೆ.
ಗಂಡು ಹೆಣ್ಣು ಎರಡೂ ಲೆಂತಕ್ಕೆ ಎದೆ ಎರಡೂ ಅಗಲ ಇದೆ. ಇದು ಬಣ್ಣ ನೋಡ್ಕೊಳ್ಳಿ ಫ್ರೆಂಡ್ಸ್, ಹಳೆಯ ಬಣ್ಣ ಇದು, ತುಂಬ ಚೆನ್ನಾಗಿದೆ ಬಣ್ಣ. ತಲೆ ಶೇಪು ಚೋಂಚು ನೋಡ್ಕೊಳ್ಳಿ. ಆ ಗಂಡಲ್ಲಿ ಎಲ್ಲ ಜಾಸ್ತಿ ಇದೆ, ಹೆಣ್ಣಿಗೆ ಬಂದ್ಬಿಟ್ಟು ಲೈಟಾಗಿ ಬಾದಾಮಿ ಶೇಡ್ ಕಣ್ಣು, ಪುತ್ಲಿ ಪಕ್ಕದಲ್ಲಿ ಗ್ರೇ ಶೇಡ್ ಕಮ್ಮಿ ಇದೆ, ಲೈಟಾಗಿದೆ. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ, ಕ್ರ್ಯಾಕ್ಸೂ ಕಮ್ಮಿ ಇದೆ ಹೆಣ್ಣಲ್ಲಿ. ಈ ಹೆಣ್ಣಿಗೂ ಆ ಗಂಡಿಗೂ ಈಗ ಮ್ಯಾಚ್ ಮಾಡಿದ್ದೀವಿ ನಾವು. ಫ್ರೆಂಡ್ಸ್, ಇದು ಕವಾಮಕ್ಷಿ ಗಂಡು, ಚಪ್ಪರ ಮಕ್ಷಿ ಹೆಣ್ಣು. ಹೆಣ್ಣು ಸ್ವಲ್ಪ ಕತ್ಬೆಂಡಾಗಿ ರೆಡಿಯಾಗಿರೋ ಹೆಣ್ಣು. ಗಂಡು ಹಳೆಯದು, ಹೆಣ್ಣು ಹಳೆಯಲೇನು. ಇದು ಶೇಪು ಸ್ಟೈಲ್ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಹೆಣ್ಣದು ಕತ್ಬೆಂಡು ಸ್ವಲ್ಪ ರೆಡಿ ಆಗ್ತಾಯಿದೆ, ಅದರಿಂದ ಅದೇನು ಶೇಪ್ ಅದೆಲ್ಲ ಗೊತ್ತಾಗಲ್ಲ, ನಿಂತ್ಕೊಳ್ಳೋದಿಲ್ಲ. ಸ್ವಲ್ಪ ಕಂಟು ಬೆಂಡ್ ಮಾಡಿಕೊಂಡು ನಿಂತ್ಕೊಳತ್ತೆ. ಈ ಜೊತೆಲೂ ಸಾಯಂಕಾಲ ಗಂಟಲೆ ತುಂಬ ಕಡೆ ಆಡಿದೆ. ಇದು ಮೇನ್ ಬಂದ್ಬಿಟ್ಟು ನಮ್ಮ ಅಂಕಲ್ ಲೈನ್ ಇದು, ವಾಲ್ಟಿ ಅಂಕಲ್ದು. ಚಿಕ್ಕಬಳ್ಳಾಪುರ ಮಕ್ಷಿಗಳು ಅಂದರೆ ಇದೇ ಒರಿಜಿನಲ್ ಮಕ್ಷಿಗಳು. ಇನ್ನು ಇದೆ ಮಕ್ಷಿಗಳಲ್ಲಿ ನಮ್ಮಣ್ಣನ ಹತ್ರ ತುಂಬ ಇದೆ ಮಕ್ಷಿಗಳು, ಇನ್ನು ನನ್ನ ಹತ್ರ ತುಂಬ ಕಮ್ಮಿ ಇದೆ ಮಕ್ಷಿಗಳು. ಒಂದು ಎರಡು ಮೂರು ಜೊತೆ ಇಟ್ಟಿದ್ದೀನಿ ಅಷ್ಟೇ ನಾನು. ಇದು ಚಿಕ್ಕಬಳ್ಳಾಪುರ ವಾಲ್ಟಿ ಅವರ ಒರಿಜಿನಲ್ ಮಕ್ಷಿ ಲೈನ್ಗಳು. ಫ್ರೆಂಡ್ಸ್, ಇವಾಗ ಏನು ಮಕ್ಷಿ ಗಂಡು ತೋರಿಸ್ದೆ ಅದ್ರ ಶೇಪ್ ಎಲ್ಲ ನೋಡ್ಕೊಳ್ಳಿ. ಲಾಲ್ ಕಟ್ ನೋಡಿ, ತುಂಬ ಚೆನ್ನಾಗಿದೆ. ರೆಕ್ಕೆ ಹೊಡೆದಿಲ್ಲ, ದೊಡ್ಡ ಅಕ್ಕಿ ಇದು, ಹಂಗೆ ಬಿಟ್ಕೊಂಡಿದ್ದೀನಿ. ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ ಅಕ್ಕಿ. ಫುಲ್ಲು ಅಕ್ಕಿನ ನೋಡಿದ್ರೆ ಜ್ಯಾಕ್ ಥರ ಕಾಣಿಸುತ್ತೆ, ಫುಲ್ಲು ಕಪ್ಪಿರುತ್ತೆ, ಅದಕ್ಕೆ ಕವಾಮಕ್ಷಿ ಅಂತ ಇದು ಮಾಡಿರೋದು. ಸೇಮ್ ಜ್ಯಾಕ್ಗಳ ಥರ ಕಾಣುತ್ತೆ ಅಕ್ಕಿ. ತಲೆ ಶೇಪು ಚೋಂಚು ಎಲ್ಲ ನೋಡ್ಕೊಳ್ಳಿ. ಇದೆಲ್ಲ ನೋಡಿ ಫ್ರೆಂಡ್ಸ್, ತುಂಬ ಒಳ್ಳೆ ಕಣ್ಣು, ಹಳೆ ಕಣ್ಗಳಿವು. ಬಾದಾಮಿ ಶೇಡ್ ಕಣ್ಣಿದು, ಆ ಕಪ್ಪಿರೋದಕ್ಕೆ ನಿಮಗೆ ಚುಕ್ಕೆಗಳು ನೋಡ್ಬೋದು, ತುಂಬ ಚುಕ್ಕೆಗಳು ಜಾಸ್ತಿ ಇದೆ. ಕಪ್ಪು ಚುಕ್ಕೆ ತುಂಬ ಇದೆ ಇದರಲ್ಲಿ. ಪುತ್ಲಿ ಸುತ್ತಲೂ ಆ ಕಾರ್ಬನ್ ಶೇಡ್ ನೋಡ್ಬೋದು, ಸ್ಪ್ರೇ ಹೊಡೆದಂಗೆ ಚುಕ್ಕೆ 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 ಹರಡ್ಕೊಂಡಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಪುತ್ಲಿನ ಅಬ್ಸರ್ವ್ ಮಾಡಿ, ಎಳೆದೆಳೆದು ಬಿಡ್ತಾ ಇರತ್ತೆ. ಇದು ಒಂದು ಸೈಡ್ ಕಣ್ಣು ನೋಡಿ ಫ್ರೆಂಡ್ಸ್, ಇದು ಇನ್ನೊಂದು ಸೈಡ್ ಕಣ್ಣಿದು. ಫ್ರೆಂಡ್ಸ್, ಇವಾಗ ಏನು ಮಕ್ಷಿ ಹೆಣ್ಣು ತೋರಿಸ್ದೆ, ಇದ್ದು ಶೇಪ್ ನೋಡ್ಕೊಳ್ಳಿ. ಇವಾಗ ಎಲ್ಲರ ಹತ್ರ ಜಾಸ್ತಿ ಇರೋದು ಇದೇ ಲೈನು. ಈ ಲೈನ್ ಇರೋರ ಹತ್ರ ಗೊತ್ತಾಗತ್ತೆ, ಅವ್ರಿಗೆ ನೀಟಾಗಿ ಅವ್ರಿಗೆ ಅರ್ಥ ಆಗ್ಬಿಡತ್ತೆ. ಇದು ಲಾಲ್ ಕಟ್ ಸ್ವಲ್ಪ ಕಮ್ಮಿ ಇದೆ, ಇದಕ್ಕೂ ರೆಕ್ಕೆ ಹೊಡೆದಿಲ್ಲ. ಈ ಮಕ್ಷಿ ಬಣ್ಣ ನೋಡ್ಕೊಳ್ಳಿ, ಮೀಡಿಯಂ ಸೈಜ್ ಅಕ್ಕಿ, ಜಾಸ್ತಿ ಉದ್ದ ಇಲ್ಲ, ಗಂಡು ಉದ್ದ ಇದೆ. ತಲೆ ಶೇಪು ಚೋಂಚೆಲ್ಲ ನೋಡ್ಕೊಳ್ಳಿ. ಈ ಕಣ್ಣು ನಿಮಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್. ಇದು ಗಂಡು ಹೆಣ್ಣು ಎರಡೂ ಸೇಮ್ ಪ್ಯಾಟರ್ನ್ ಕಣ್ಣು. ಫ್ರೆಂಡ್ಸ್, ಇದು
ಜಾಕ್ನ ಚಿಕ್ಕ ಜೊತೆ ಮಾಡಿ ಇಟ್ಕೊಂಡಿರೋದು ನಾನು. ಹೆಣ್ಣು ಬೇರೆ ಲೈನ್ದು, ಗಂಡು ಬೇರೆ ಲೈನ್ದು. ಅಪ್ಪಕ್ಕಿಂತ ಮಗ ತುಂಬ ಚೆನ್ನಾಗಿ ಬಂದಿದೆ. ಈ ಚಿಕ್ಕ ಜೊತೆ ಮಾಡಿ ಇಟ್ಕೊಂಡಿರೋ ಗಂಡಿದು ಸ್ವಲ್ಪ ಗಾಬರಿ ಅಕ್ಕಿ, ಅದು ಶೇಪೆಲ್ಲ ನೋಡ್ಕೊಳ್ಳಿದ್ದು. ಈ ಹೆಣ್ಣೆ ಬೇರೆ ಲೈನಲ್ಲಿ ಬಂದಿರೋದು. ಇದು ಗಂಡು ಪಟ್ಟ, ಗುಮಾಯಿಸಲ್ಲ, ಇದು ಇಲ್ಲಿ ಬಿಟ್ಟರೆ ಗುಮಾಯಿಸಲ್ಲ. ಒಂದು ಮೂರು ದಸ್ತದ ಪಟ್ಟ ಇದು. ಗಾಬರಿ ಜಾಸ್ತಿ ಅಕ್ಕಿ ಎರಡೂ, ಯಾಕಂದರೆ ಮುಟ್ಟೋದೇ ಇಲ್ಲ ಇದನ್ನ, ತುಂಬ ಗಾಬರಿ ಇರುತ್ತೆ. ಲೆಂತು ಸೈಜು ಎಲ್ಲ ಕೋಳಿ ಥರ ಇದೆ. ಇದು ಹೆಣ್ಣು ಕಮ್ಮಿ ಸೈಜು ಲೆಂತು, ಗಂಡು ಲೆಂತ್ ಸೈಜ್ ಎಲ್ಲ ಜಾಸ್ತಿ ಇದೆ. ಫ್ರೆಂಡ್ಸ್, ಇವಾಗ ಏನು ಜಾಕ್ ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ. ರೆಕ್ಕೆ ಹೊಡೆದಿಲ್ಲ, ರೆಕ್ಕೆ ಹಂಗೆ ಬಿಟ್ಟಿದ್ದೀನಿ. ವೈಬ್ರೇಷನ್ನು ಮೀಡಿಯಂ ವೈಬ್ರೇಷನ್ನು. ಒಂದು ಮೂರು ದಸ್ತದ ಅಕ್ಕಿ ಇದೆ ಇವಾಗ. ಲೆಂತ್ ಸಖತ್ ಜಾಸ್ತಿ ಇದೆ, ಎದೇನು ಚೆನ್ನಾಗಿದೆ. ತಲೆ ಶೇಪು ಚೊಂಚು ಎಲ್ಲ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಜಾಕ್ ಗಂಡಿದು. ಫ್ರೆಂಡ್ಸ್, ಇವಾಗೇನು ಜಾಕ್ ಹೆಣ್ಣು ತೋರಿಸ್ದೆ, ಇದ್ರದ್ದು ಶೇಪ್ ಎಲ್ಲ ನೋಡ್ಕೊಳ್ಳಿ. ಇದಕ್ಕೂ ರೆಕ್ಕೆ ಹೊಡೆದಿಲ್ಲ. ಇದು ಒಂದು ಮೂರು ದಸ್ತದ ಅಕ್ಕಿ. ವೈಬ್ರೇಷನ್ ಮೀಡಿಯಂ ವೈಬ್ರೇಷನ್ನು. ಲೆಂತ್ ಕಮ್ಮಿ, ಗಂಡದ ಲೆಂತ್ ಜಾಸ್ತಿ ಇದೆ. ಎದೆ ಚೆನ್ನಾಗಿದೆ ಇದನ್ನು. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ. ಇದು ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇದು ಸಿಕ್ಕಾಪಟ್ಟೆ ಹಳೆ ಲೈನ್ ಇದು. ಹೆಚ್ ಎಂ ಟಿಗಳಲ್ಲಿ ಗಂಡಿದು, ದೂಮಗಳಲ್ಲಿ ಹೆಣ್ಣು. ಹೆಣ್ಣದ್ದು ಬರೀ ಸ್ಟ್ಯಾಂಡಿಂಗ್ ಸ್ಟೈಲು, ಶೇಪ್ ನೋಡ್ಕೊಳ್ಳಿ. ಆ ತಲೆ ಚೋಂಚು ಇವೆಲ್ಲ ಅಬ್ಸರ್ವ್ ಮಾಡಿ ಆ ಶೇಪ್ ಎಲ್ಲ ಹೆಂಗಿದೆ ಅಂತ ನೋಡ್ಕೊಳ್ಳಿ. ಹೆಣ್ಣ ತೆಗಿತೀನಿ, ಗಂಡು ನಿಂತ್ಕೊಳ್ಳೋ ಸ್ಟೈಲು ನೋಡಿ. ಅವಾಗ ಗಂಡು ನಿಂತ್ಕೊಳ್ಳೋ ಸ್ಟೈಲು, ಗಂಡದ ಶೇಪು ಇವೆಲ್ಲ ನೋಡಿ. ಹೆಚ್ ಎಂ ಟಿಯಲ್ಲಿ ಬಂದಿರೋ ಗಂಡಿದು, ಬಾದಾಮಿ ಶೇಡ್ ಕಣ್ಣಿದು. ಹೆಚ್ ಎಂ ಟಿಗಳಲ್ಲಿ ಗಂಡು, ದೂಮಗಳಲ್ಲಿ ಹೆಣ್ಣು ಮ್ಯಾಚ್ ಮಾಡಿರೋದು. ಇದು ನಿಮಗೆ ತುಂಬ ಇಷ್ಟ ಆಗತ್ತೆ ಫ್ರೆಂಡ್ಸ್. ಇದು ಬಣ್ಣ ಆಗಲಿ, ಅಕ್ಕಿ ಶೇಪ್ ಆಗಲಿ, ಕಣ್ಣಾಗಲಿ, ಎಲ್ಲ ತುಂಬ ಇಷ್ಟ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿದೆ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗೇನು ಧೂಮ ಅಲ್ಲಿ ಹೆಣ್ಣು ತೋರಿಸ್ದೆ, ಅದ್ರ ಶೇಪ್ ನೋಡ್ಕೊಳ್ಳಿ. ಲಾಲ್ ಕಟ್ಟೆಲ್ಲ ಕಮ್ಮಿ ಇದೆ, ವೈಬ್ರೇಷನ್ ತುಂಬ ಮಾಡುತ್ತೆ. ಮೀಡಿಯಂ ಸೈಜ್ ಅಕ್ಕಿ, ಬಣ್ಣ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಈ ತಲೆ ಶೇಪು ಚೋನ್ಸ್ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇದು ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಇಷ್ಟ ಆಗುತ್ತೆ ನಿಮಗೆ. ಫ್ರೆಂಡ್ಸ್, ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಗೆ ಯಾವ ಜೊತೆ ಇಷ್ಟ ಆಯಿತು, ನಿಮ್ಗೇನು ಇಷ್ಟ ಆಯಿತು ಎಲ್ಲ ಒಂದು ಕಮೆಂಟಲ್ಲಿ ಮೆಸೇಜ್ ಹಾಕಿ. ನಿಮಗೋಸ್ಕರ ವಿಡಿಯೋ ಮಾಡ್ತಿರೋದು,
ಅಕ್ಕಿಗಳು, ಇಂಥ ಅಕ್ಕಿಗಳು ಜಾಸ್ತಿ ಎಲ್ಲೂ ತೋರಿಸಲ್ಲ, ನಾನೆಲ್ಲರೂ ನೋಡಲಿ ಅಂದ್ಬಿಟ್ಟು ಇವತ್ತು ಮಾಡ್ತಾರೋ ವಿಡಿಯೋ ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಅಕ್ಕಿ ನೋಡ್ಕೊಂಡು ಖುಷಿಯಾಗಲಿ ಅಂತ ಮಾಡ್ತಾರದು. ಫ್ರೆಂಡ್ಸ್, ಇವಾಗೇನು ಗಂಡು ತೋರಿಸ್ದೆ, ರೇಗ್ದಾರ್ ಗಂಡು, ಎಚ್ ಎಮ್ ಟಿಗಳಲ್ಲಿ ಮಾಡಿಸಿರೋದಿದು. ಅದು ತುಂಬ ಹಳೆ ಗಂಡಿದು. ಮೇನ್ ಏನಂದರೆ ಎಚ್ ಎಮ್ ಟಿಗಳು ಉದ್ದ ಬರಲ್ಲ, ಇದು ಪೂಟ್ ಮಾಡಿಸಿರ್ತಾರೆ. ತುಂಬ ಉದ್ದ ಇದೆ ಇದು, ಬಣ್ಣ ಎಲ್ಲ ನೋಡ್ಬೋದು, ತುಂಬ ಬಣ್ಣ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ. ಲಾಲ್ ಕಟ್ಟು ಲೈಟಾಗಿದೆ. ಇದು ಒಟ್ಟಿನಲ್ಲಿ ಪೂಟೆ ಮಾಡಿಸಿರೋದಿದು, ಒರಿಜಿನಲಲ್ಲಿ ಜಾಸ್ತಿ ಲೆಂತ್ ಬರಲ್ಲ. ಲೆಂತ್ ಜಾಸ್ತಿ ಇದೆ ಅಕ್ಕಿದು, ಎದೇನೋ ಅಗ್ಲ ಇದೆ. ತಲೆ ಶೇಪು ಚೋಂಚು ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಅಕ್ಕಿದು. ಬಾದಾಮಿ ಶೇಡ್ ಕಣ್ಣು. ಗಂಡು ಹೆಣ್ಣದ ಕಣ್ಣು ನ್ಯಾಪ್ ಕಾಯ್ಕೊಳ್ಳಿ ಫ್ರೆಂಡ್ಸ್, ಇದು ಹೆಂಗೆ ಮ್ಯಾಚ್ ಮಾಡಿದ್ದೀವಿ ಅಂತ. ಫ್ರೆಂಡ್ಸ್, ಇದು ಚೀನಿಗಳು. ಗಂಡು ಬಂದಿದ್ದು ಚೀನಿ, ಹೆಣ್ಣು ಬಂದ್ಬಿಟ್ಟು ದುಬಾಸು. ಗಂಡೊಂದು ಆಗಿರುತ್ತೆ, ಒಂದು ನಾಲ್ಕೈದು ದಸ್ತ ಗಂಡು. ಹೆಣ್ಣಿನ ಪಟ್ಟ ಹೆಣ್ಣದು, ಒಂದು ಎರಡು ಎರಡು ದಸ್ತದ ಹೆಣ್ಣದು. ಇದನ್ನ ಜೊತೆ ಮಾಡಿದ್ದೀನಿ. ಎರಡಕ್ಕಿನೂ ಶೇಪು ಎಲ್ಲ ನೋಡ್ಕೊಳ್ಳಿ, ಎರಡು ತುಂಬ ಒಳ್ಳೆ ಲೈನ್ ಅಕ್ಕಿ. ಇದು ಬಂದಿರೋದು ಮಕ್ಷಿ ತಿರಾವಲ್ಗಳಲ್ಲಿ, ಈ ದುಬಾಸ್ ಬಂದಿರೋದು ಹೆಣ್ಣು ಮಕ್ಷಿ ತಿರಾವಲ್ಗಳಲ್ಲಿ ಬಂದಿರೋದು. ಅದು ಸ್ಟ್ಯಾಂಡಿಂಗ್ ಸ್ಟೈಲು, ಶೇಪು ಎಲ್ಲ ತುಂಬ ಚೆನ್ನಾಗಿದೆ. ಗಂಡದು ಅಷ್ಟೇ, ತಲೆ ಶೇಪು ಸ್ಟ್ಯಾಂಡಿಂಗ್ ಸ್ಟೈಲ್ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸ್ವಲ್ಪ ಗಾಬರಿ ಅಕ್ಕಿಗಳು. ಮೇನ್ ಏನಂದರೆ ಅವು ಗೂಡಿಂದ ಆಚೆ ತಂದಾಗಿಂದನೂ ಸ್ವಲ್ಪ ಗಾಬರಿ ಇರುತ್ತೆ. ಫ್ರೆಂಡ್ಸ್, ಇವಾಗೇನು ಚೀನಿ ಗಂಟು ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ. ಉದ್ದಾತಿರಿ, ಚೂಪ್ತಿರಿ, ಹೆವಿ ವೈಬ್ರೇಷನ್ನು. ಲೆಂತ್ ಜಾಸ್ತಿ ಇದೆ, ಎದೆ ಅಗ್ಲ, ಬಣ್ಣ ಚೀನಿ ಬಣ್ಣ. ತಲೆ ಶೇಪು ಚೋಂಚು ಎಲ್ಲ ನೋಡ್ಕೊಳ್ಳಿ, ತುಂಬ ಇಷ್ಟ ಆಗತ್ತೆ ನಿಮಗೆ. ಇದು ಕಣ್ಣು ನೋಡಿ ಫ್ರೆಂಡ್ಸ್, ಚೀನಿದ ಕಣ್ಣು, ತುಂಬ ಇಷ್ಟ ಆಗತ್ತೆ ನಿಮಗೆ. ಇವಾಗಿಂದು ದುಬಾಸ್ ಹೆಣ್ಣು ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ. ಶಾರ್ಪ್ ತಿರಿ, ಉದ್ದ ತಿರಿ, ವೈಬ್ರೇಷನ್ನು ಮೀಡಿಯಂ ವೈಬ್ರೇಷನ್ನು. ಮೀಡಿಯಂ ಸೈಜ್ ಅಕ್ಕಿ, ಜಾಸ್ತಿ ಉದ್ದ ಇಲ್ಲ. ಕಣ್ಣು ಬಂದ್ಬಿಟ್ಟು ಫುಲ್ಲು ಬ್ಲೂ ಶೇಡ್ ಕಣ್ಣಿದು. ಕಣ್ಣು ನೋಡ್ಬೋದು ನೀವು, ಫುಲ್ಲು ಬ್ಲೂ ಶೇಡ್ ಇದು. ಫ್ರೆಂಡ್ಸ್, ಯಾವ ಅಕ್ಕಿ ತೋರಿಸ್ಲಿ ಯಾವ ಅಕ್ಕಿ ಬಿಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಇರೋದಲ್ಲೇ ಒಳ್ಳೊಳ್ಳೆ ಅಕ್ಕಿಗಳ್ದು ತೋರಿಸ್ತಾ ಇದ್ದೀನಿ. ಇದು ಸೌರಂದುಮಗಳು, ತುಂಬ ಹಳೆಯ ಬಣ್ಣ, ಹಳೆಯ ಲೈನು ಆಗಿರುತ್ತೆ. ಗಂಡಿಗೊಂದು ಏನಿಲ್ಲ ಅಂದ್ರೆ ಒಂದು ಎಂಟೊಂಬತ್ತು ವರ್ಷದ ಗಂಡು, ಒಂದು ಎಂಟೊಂಬತ್ತು ವರ್ಷದ ಹೆಣ್ಣು.
ಹೆಣ್ಣಿಂದು ತುಂಬ ಹಳೆ ಬಣ್ಣ ಇದು, ಶೇಪು ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅಕ್ಕಿಗಳು, ಹಳೆ ಲೈನ್ ಅಕ್ಕಿಗಳು. ಫ್ರೆಂಡ್ಸ್ ಇವಾಗ ಏನು ಗಂಟು ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ, ರೆಕ್ಕೆ ಹೊಡೆದಿಲ್ಲ, ದೊಡ್ಡ ಗಂಡಿದು ರೆಕ್ಕೆ ಹೊಡೆದಿಲ್ಲ, ಹಂಗೆ ಇಟ್ಟಿದ್ದೀವಿ. ವೈಬ್ರೇಷನ್ ನೋಡ್ಬೋದು, ಲೆಂತ್ ಎಲ್ಲ ತುಂಬ ಜಾಸ್ತಿ ಇದೆ. ಎದೆ ನೋಡು, ಎದೆ ನೋಡಿ, ತುಂಬ ಅಗಲ, ಲೆಂತ್ ಜಾಸ್ತಿ ಇದೆ. ಬಣ್ಣ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಒಳ್ಳೆ ಬಣ್ಣ ಇದು, ಹಳೇ ಬಣ್ಣಗಳಿವು. ತಲೆ ಶೇಪು, ಚೋಂಚ್ ಎಲ್ಲ ನೋಡ್ಕೊಳ್ಳಿ, ಬಾದಾಮಿ ಶೇಡ್ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಇವಾಗ ಏನು ಹೆಣ್ಣು ತೋರಿಸ್ತೆ, ಇದು ಶೇಪ್ ನೋಡ್ಕೊಳ್ಳಿ, ಇದಕ್ಕೂ ರೆಕ್ಕೆ ಹೊಡೆದಿಲ್ಲ. ವೈಬ್ರೇಷನ್ ಗಂಡು ಹೆಣ್ಣು ಎರಡದು ಹೆವಿ ವೈಬ್ರೇಷನ್ ಇರುತ್ತೆ. ಮೀಡಿಯಂ ಲೆಂತ್ ಅಕ್ಕಿ ಇದು. ಬಣ್ಣ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಹಳೆ ಬಣ್ಣ, ತುಂಬ ಚೆನ್ನಾಗಿದೆ. ಎದೆ ಅಗ್ಲ, ತಲೆ ಶೇಪು, ಚೋಂಚು ಎಲ್ಲ ನೋಡ್ಕೊಳ್ಳಿ. ಗಂಡು ಹೆಣ್ಣು ಎರಡೂ ಸೂಪರಾಗಿ ಇದೆ. ಕಣ್ಣು ನೀವೇ ನೋಡಿ ಫ್ರೆಂಡ್ಸ್, ನಿಮಗೆ ಅರ್ಥ ಆಗತ್ತೆ ಹೆಂಗೆಂಗೆ ಮ್ಯಾಚ್ ಮಾಡಿದ್ದೀವಿ ಅಂತ. ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದು ತುಂಬ ಥ್ಯಾಂಕ್ಸ್. ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ನಾನು ಯಾವ ಅಕ್ಕಿ ಹಾಕಬೇಕು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಆದಷ್ಟು ಆ ಅಕ್ಕಿನ ಆ ಬಣ್ಣಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ವಿಡಿಯೋನ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.